2023 ಚುನಾವಣೆ ನೀವ್ ಅನ್ಕೊಂಡ ಸೀಸಿ ಇದೆಯಾ? ಪ್ರತಿ ದಿವಸ ಪೇಪರ್ ಅಲ್ಲಿ ನೀವು ನೋಡ್ತಾ ಇದ್ದ ಹೆಡ್ಲೈನ್ಸ್ ಅಲ್ಲಿ ಈ ರೈತರ ಆತ್ಮಹತ್ಯೆ, ಬಾಗೇಪಲ್ಲಿಯಲ್ಲಿ ರೈತರ ಆತ್ಮಹತ್ಯೆ, ಗೂಳೂರಲ್ಲಿ ರೈತರ ಆತ್ಮಹತ್ಯೆ ಅಂತ. ಯಾರೇ ಒಬ್ಬರು ಶಾಸಕರ ಜೀವನ ಪರ್ಯಂತ ಶಾಸಕರಾಗಿ ನೀವು ಬಂದ್ರೆ ಎಲ್ಲ ಸರಿ ಮಾಡ್ತೀರಿ. 100% ಸರಿ ಮಾಡ್ತೀನಿ. ಈ 5 ವರ್ಷಕ್ಕೆ 50,000 ರೈತರ ಅಕೌಂಟ್ ಕಾಕ್ತಿರಲ್ಲ, ಅಕೌಂಟ್ ಕೋದೋರಲ್ಲ ನಿಮ್ಗೆ ಓಟ್ ಹಾಕ್ಬಿಡ್ತಾರ? ಓಟ್ಗೋಸ್ಕರ ನಾವು ರಾಜಕೀಯ ಮಾಡ್ತಾ ಇಲ್ಲ. ಬರೀ 40% ಸರ್ಕಾರ ನೀವು ಅಂತ ಹೇಳ್ತಾರ, ಆರೋಪ ಮಾಡ್ತಾರೆ ಕಾಂಗ್ರೆಸ್ ನೋಡಿ. ಅವ್ರಿಗೆ ಏನೂ ಇಲ್ಲ, ಬರೀ ವಿರೋಧ ಮಾಡದೆ ಒಂದು ದೊಡ್ಡ ಅಸ್ತ್ರ ಅಷ್ಟೇ. ಯೋಜನೆ ನಮ್ಮದು, ಉದ್ಘಾಟನೆ ಮಾಡೋದು ಕಾಂಗ್ರೆಸ್ ಅವರು. ರೈತರು ಮತ್ತೆ ಜನಗಳಿಗೆ ಒಳ್ಳೇದಾಗಕ್ಕಿಂತ ಈ ಅದಾನಿ ಅಂಬಾನಿಗಳಿಗೆ ಒಳ್ಳೇದ ಮಾಡಿದ್ರು ಮೋದಿ ಅಂತ ಆರೋಪ ಮಾಡ್ತಾರೆ. ಯಾರು ನರೇಂದ್ರ ಮೋದಿ ಇವಾಗ ಡೈರೆಕ್ಟ್ ಆಗಿ ಇದನ್ನ ಮಾಡಿ ಇದನ್ನ ಮಾಡಿ ಅಂತ ಯಾವತ್ತೂ ಅವರು ಹೇಳಿಲ್ಲ ಅಂತ ಹೇಳಿರು. ನಿದರ್ಶನಗಳಿದ್ರೆ ತೋರಿಸಿ ನೀವು. ಇವತ್ತು ಪ್ರಪಂಚಕ್ಕೆ ಒಬ್ಬ ನರೇಂದ್ರ ಮೋದಿಜಿ ಅವರ ನಾಯಕತ್ವ ಬೇಕು ಅಂತ ಪ್ರತಿಯೊಬ್ಬರು ಸಹ ಅವರು ಅಪೇಕ್ಷೆ ಪಡ್ತಾ ಇದ್ದಾರೆ. ರಾಮಲಿಂಗಪ್ಪ ಅವರು ಬಂದು ಕೂತ್ಕೊಂಡಾಗ ಬಹಳ ಸೈಲೆಂಟ್ ಅನ್ಕೊಂಡೆ ಕಣಪ್ಪ, ಇಷ್ಟೊಂದು ವೈಲೆಂಟ್ ಅನ್ಕೋತಿರ್ಲಿಲ್ಲ. ರೀಸೆಂಟ್ ಆಗಿ 25 ಕೋಟಿ ರೂಪಾಯಿ ದುಡ್ಡು ಕೂಡ ಬಂತು, ಮತ್ತೆ ಅದನ್ನ ವಾಪಸ್ ಕಳಿಸಿದ್ದಾರೆ. ದುಡ್ಡು ಬಂದು ವಾಪಸ್ ಕಳಿಸಿದ್ರೆ? ದುಡ್ಡು ಬಂದು ವಾಪಸ್ ಹೋಯ್ತು. ಯಾಕೆ ಮಾಡಿಲ್ಲ ಸುಬ್ಬಾರೆಡ್ಡಿ ಅವರು ಅದನ್ನ? ಗೊತ್ತಿಲ್ಲ, ಅವ್ರನ್ನೇ ಕೇಳಿದೆ. ಬಾಗೇಪಲ್ಲಿಯಲ್ಲಿ ಇವತ್ತಿನವರೆಗೂ ಬಿಜೆಪಿ ಗೆದ್ದಿಲ್ಲ. ಕಳೆದ 2-3 ಚುನಾವಣೆಯಲ್ಲಿ ಡೆಪಾಸಿಟ್ ಬಂದಿಲ್ಲ. ಅವರು ರಾಜಕಾರಣಕ್ಕೋಸ್ಕರ ಬಂದವರೇ ಹೊರತು ಬಾಗೇಪಲ್ಲಿ ಕ್ಷೇತ್ರವನ್ನು ಉದ್ಧಾರ ಮಾಡಬೇಕು ಅಂತ ಬಂದವರು ಯಾರೂ ಇಲ್ಲ. ಯಾವ ಕಾನ್ಫಿಡೆನ್ಸ್ ಅಲ್ಲಿ ಬಾಗೇಪಲ್ಲಿ ಗೆಲ್ಲುತ್ತೆ ಬಿಜೆಪಿ ಅಂತ ಹೇಳ್ತೀರಿ? ದೇಶವನ್ನು ಹಾಳು ಮಾಡತಕ್ಕಂತ ಕಾಂಗ್ರೆಸ್ ಸರ್ಕಾರ ಇರಬಹುದು, ಬೇರೆ ಪ್ರಾದೇಶಿಕ ಪಕ್ಷಗಳು ಇರಬಹುದು, ಅವರೆಲ್ಲ ಇವತ್ತು ಈ ದೇಶಕ್ಕೋಸ್ಕರ ರಾಜಕೀಯ ಮಾಡ್ತಾ ಇಲ್ಲ. ಅವ್ರಿಗೇನಾದ್ರೂ ದೇಶದ ಬಗ್ಗೆ ಒಂದು ಕಾಮನ್ ಸೆನ್ಸ್ ಇದೆಯಾ? ರಾಜಕೀಯ ಮಾಡಬೇಕು, ಒಂದು ಮಾನವೀಯತೆ ಮನುಷ್ಯತ್ವ ಇರಬೇಕು. ಬಡವರ ವಿಚಾರದಲ್ಲಿ ಇಷ್ಟೊಂದು ಕೆಟ್ಟ ರಾಜಕೀಯ ಮಾಡೋದು ನಿಜವಾಗ್ಲೂ ಸಹ ಒಳ್ಳೇದಲ್ಲ. ನಿಮ್ಮಲ್ಲ 3 ಜನ ಇದಿರಲ್ಲ ಸರ್, ಈಗ ಬಿಜೆಪಿ ಗೆಲ್ಸ್ಬೇಕು ಅಂತಾನ ಇಲ್ಲ 3 ಜನದಲ್ಲಿ ಯಾರೋ ಒಬ್ರು ಗೆಲ್ಲಬೇಕು ಅನ್ನೋ ಆಸೆನ? ಎಷ್ಟೇ ಜನ ಆಕಾಂಕ್ಷಿಗಳಿದ್ರು ಕೂಡ ಟಿಕೆಟ್ ಬರೋದು ಒಬ್ಬರಿಗೆ. ಬಿಜೆಪಿ ಪಕ್ಷಕ್ಕೆ ಬಾಗೇಪಲ್ಲಿ ಜನ ಯಾಕೆ ಓಟ್ ಹಾಕ್ಬೇಕು? ರಾಮಲಿಂಗಪ್ಪರೇ, ಯಾವ್ದಾದ್ರು ಕೇಂದ್ರ ಸರ್ಕಾರದಲ್ಲಿ ಹಗರಣಗಳು ಕಾಣಿಸ್ತಾ ಇದೆಯಾ ತಮ್ಗೆ? ಕೇಂದ್ರದಲ್ಲಿ ಏನೋ ಜಾಸ್ತಿ ಕಾಣ್ದಂಗ್ ಕಂಡಂಗಿಲ್ಲ, ರಾಜ್ಯದಲ್ಲಿ ಮಾತ್ರ ಬಹಳ ಕಾಣ್ತಾ ಇದೆ ಅಂತ ಹೇಳ್ತಾರೆ. ಈ 40% ಕಾನ್ಸೆಪ್ಟ್ ಮಾಡೋದು ಕಾಂಗ್ರೆಸ್ ಅವ್ರದ್ದು, ಬಿಜೆಪಿದಲ್ಲ. ಇದು ಕೇಂದ್ರ ಸರ್ಕಾರದ ಯೋಜನೆಗಳು ಬಹಳಷ್ಟು ಹೇಳ್ತಾ ಇದ್ರಿ, ರಾಜ್ಯ ಸರ್ಕಾರದ ಏನಿಲ್ವಾ? ಏನ್ ಕತೆ? ನಮ್ಮ ಬಸವರಾಜ ಬೊಮ್ಮಾಯಿ ಅವರು ಒಂದು ವಿದ್ಯಾನಿಧಿ ಯೋಜನೆ ಅಂತ ಮಾಡಿದ್ದಾರೆ, ಅದ್ಭುತವಾಗಿರ್ತಕ್ಕಂಥ. ತಲುಪ್ತಿದೆಯಾವೆಲ್ಲ ರೈತರ ಮಕ್ಕಳಿಗಿರ್ಬೋದು, ನೇಕಾರರ ಮಕ್ಕಳಿರ್ಬೋದು, ಮತ್ತು ಕೂಲಿ ಕಾರ್ಮಿಕರ ಮಕ್ಕಳಿರ್ಬೋದು. ಯೋಜನೆ ಇದೆಯಲ್ಲ, ಇದು 10 ಲಕ್ಷಕ್ಕಿಂತ ಹೆಚ್ಚಿನ ಮಕ್ಕಳು ಇದನ್ನ ಪ್ರಯೋಜನ ಪಡ್ಕೊಂಡಿದ್ದಾರೆ. ರಾಮಲಿಂಗಪ್ಪ ಅವರು ಬಾಗೇಪಲ್ಲಿಯ ಶಾಸಕರಾದರೆ ತಾವೇನ್ ಮಾಡ್ತೀರಿ ಬಾಗೇಪಲ್ಲಿಗೆ? ಬಾಗೇಪಲ್ಲಿ ವಿಧಾನಸಭಾ ಜನತೆಗೆ ಅವ್ರಿಗೆ ನೀವೇನು ಸೌಲಭ್ಯಗಳು ಕೊಟ್ಟರೆ ಸಾಕು, ನೀವು ಯಾವ ಲೋನ್ಗಳು ಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ಇದುವರೆಗೂ ಸಹ ಯಾವ ಶಾಸಕರು ಅದರ ಬಗ್ಗೆ ತಲೆ ಕೆಡಿಸ್ಕೊಂತಾ ಇಲ್ಲ. ಬಾಗೇಪಲ್ಲಿಗೆ ತಾವೇನ್ ಮಾಡ್ತೀರಿ? ಬಾಗೇಪಲ್ಲಿ ಕ್ಷೇತ್ರ ಭ್ರಷ್ಟಾಚಾರ ರಹಿತವಾಗಿರ್ತಕ್ಕಂಥ ಕ್ಷೇತ್ರವನ್ನಾಗಿ ಮಾಡುವುದೇ ನನ್ನ ಗುರಿ. ಚುನಾವಣೆ ನೀವಂದುಕೊಂಡಷ್ಟು ಈಸಿ ಇದೆಯಾ ಈ ಸಾರಿ ಬಿಜೆಪಿಗೆ ಬಾಗೇಪಲ್ಲಿ ಅಂತ? ನಮ್ಮ ಬಾಗೇಪಲ್ಲಿಯಿಂದ ಒಂದು ಸೀಟನ್ನು ಕೊಡುಗೆಯಾಗಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ನನ್ನ ಆತ್ಮವಿಶ್ವಾಸ ಇದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 5 ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟು ಸ್ಥಾನಗಳನ್ನ ಗೆಲ್ಲಿಸ್ತಾ ಇರ್ತಾವೆ? 5 ಕ್ಷೇತ್ರಗಳನ್ನು ನಾವು ಗೆಲ್ಲಕ್ಕೆ ಪ್ರಯತ್ನ ಮಾಡ್ತೀವಿ. ಬಟ್ ಸಾಧ್ಯ ಇಲ್ಲ 5 ಕೈದು. 224 ಕ್ಷೇತ್ರಗಳಲ್ಲಿ ಎಷ್ಟು ಸ್ಥಾನಗಳನ್ನ ಗಳಿಸ್ತೀರಿ ರಾಮಲಿಂಗಪ್ಪ ಅವರು? ಈ ಒಂದು ಚುನಾವಣೆಯಲ್ಲಿ ಹೆಚ್ಚಿನ ಒಂದು ಸೀಟುಗಳು ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಆತ್ಮವಿಶ್ವಾಸದಿಂದ ನಾನು ಹೇಳ್ತಾ ಇದ್ದೀನಿ. ಬಿಜೆಪಿಗೆ ಈ ಕಾರಣಕ್ಕಾಗಿ ಓಟ್ ಹಾಕಿ ಅಂತ ಕೇಳಿದ್ದಾರೆ, ಏನಂತ ಕೇಳ್ತೀರಿ ಅಂತಿಮವಾಗಿ? ಯಾವುದೇ ಅನುದಾನಗಳು ಬರಲಿ, ಓಪನ್ ಬುಕ್ ಮಿರರ್ ತರ ಇಟ್ಬಿಟ್ಟು ಪ್ರಾಮಾಣಿಕವಾಗಿ ರೂಪಿಸ್ತೀನಿ ಅಂತ ಹೇಳ್ಬಿಟ್ಟು ನಾನು ಈ ಸಮಯದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಾರಿ ಬಾಗೇಪಲ್ಲಿಯಲ್ಲಿ ಭಾರತೀಯ ಜನತಾ ಪಕ್ಷದ ಬಾವುಟವನ್ನ 100ಕ್ಕೆ 100% ಆರಿಸ್ತೀವಿ ಅಂತ ಹೇಳ್ಬಿಟ್ಟು ನನಗೆ ತುಂಬಾ ಆತ್ಮವಿಶ್ವಾಸ ಇದೆ. ಎರಡ್ 2023 ವಿಧಾನಸಭೆ ಚುನಾವಣೆ ರಣಕಣ ಜೋರಾಗ್ತಾ ಇದೆ. ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆ ತನ್ನದೇ ಆದಂತಹ ಒಂದು ರಾಜಕೀಯ ವೈಶಿಷ್ಟ್ಯತೆಯನ್ನು ಪಡ್ಕೊಂಡಿದ್ದಾರೆ. ಬಾಗೇಪಲ್ಲಿ ಕಮ್ಯುನಿಸ್ಟ್ ಪಕ್ಷ ಒಂದು 3 ಬಾರಿ ಆ ಒಂದು ಕ್ಷೇತ್ರದಲ್ಲಿ ಗೆಲುವನ್ನು ಸಾಧಿಸಿದೆ, ಮತ್ತೆ ಇಲ್ಲಿ ಇಂಡಿಪೆಂಡೆಂಟ್ ಆಗಿ ಗೆಲ್ತಾರೆ, ನಂತರ ಒಂದು ಪಾರ್ಟಿಯಿಂದ MLA ಆಗ್ಬಿಡ್ತಾರೆ. ಈಗ ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಬಿಜೆಪಿ ಇವತ್ತಿನವರೆಗೂ ಗೆದ್ದಿಲ್ಲ. ಬಿಜೆಪಿಯ ಬಚ್ಚೇಗೌಡರು ಬಾಗೇಪಲ್ಲಿ ಕ್ಷೇತ್ರದಲ್ಲಿ 69,000 ಓಟ್ ತಗೊಂಡ್ರು. ವೀರಪ್ಪ ಮೊಯ್ಲಿ ಅವರು ಅಲ್ಲಿ 63,000 ಜನ ಓಟ್ ತಗೊಂಡ್ರು. ಫಾರ್ ದ ಫಸ್ಟ್ ಟೈಮ್ ಬಿಜೆಪಿ ಬಾಗೇಪಲ್ಲಿಯಲ್ಲಿ ದೊಡ್ಡ ಮಟ್ಟದ ಲೀಡ್ ಅನ್ನ ಪಡೆಯಿತು. ಈಗ ಬಾಗೇಪಲ್ಲಿ ಅಷ್ಟೇ ಅಲ್ಲ, ಚಿಕ್ಕಬಳ್ಳಾಪುರ ಜಿಲ್ಲೆಯ 5 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾವು ಹೆಚ್ಚು ಸ್ಥಾನಗಳ ಗಳಿಸ್ತೀವಿ, ಬಾಗೇಪಲ್ಲಿ ಕೂಡ ಗೆಲ್ತೀವಿ ಅಂತ ಆತ್ಮವಿಶ್ವಾಸದಿಂದ ಹೇಳಿಕೊಂಡು ನನ್ನ ಮುಂದೆ ಕೂತಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಿಜೆಪಿ ಜಿಲ್ಲಾ ಅಧ್ಯಕ್ಷರು, ಹಾಗೆ ಬಾಗೇಪಲ್ಲಿಯ ಮುಂದೆ ಬಿಜೆಪಿ ಗೆಲುವಿನ ಬಾವುಟವನ್ನು ಆರಿಸಿವೆ ಅನ್ನುವಂತ ರಾಮಲಿಂಗಪ್ಪ ಅವರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.